ಎರಡು ಎಮರ್ಜೆನ್ಸಿಯಲ್ಲಿ ನಾಗೋರು ಹೋಗಿದ್ದಾರೆ. ಕೊಲ್ಲಾಪುರ್ ಸಾಹೇಬ್ ಎರಡು ಮಂದಿ ಫೋರ್ ರೈಡರ್ ಸಂತೋಷ್ ಒನ್ ನಂಬರ್ ಜೆರ್ಸಿಯಲ್ಲಿ ಹೋಗಿರ್ತಾರೆ. ಎಂಟು ನಾಲ್ಕು ಆಟ್ ಚಾರ್ ಉತ್ತಮ ಹತ್ತು ನಂಬರ್ ಜೆರ್ಸಿಯಲ್ಲಿ ಬರುತ್ತಿರುವಂತಹ ಮಾರುತಿ ನೆಡುಗುದಿ ತಂಡದ ಆಟಗಾರ ಮತ್ತೆ ದಾಳಿ ಮಾಡ್ತಾ ಇದ್ದಾರೆ. ಹತ್ತು ನಂಬರ್ ಜೆರ್ಸಿ ಆಟಗಾರ ಅತ್ಯುತ್ತಮವಾದಂತಹ ಸ್ಪೀಡ್ ಹಾಗೂ ಉತ್ತಮ ಕೌಶಲ್ಯಗಳನ್ನು ಒಳಗೊಂಡಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟು. ಮಹಾರಾಷ್ಟ್ರ ಪಡ್ಕೊಂಡಿದ್ದಾನೆ ಎರಡು ಜೆರ್ಸಿಯಲ್ಲಿ ಮತ್ತೆ ಬಂದಿದ್ದಾರೆ ನಾಗೂರು ರೈಡ್ ಮಾಡಲಿಕ್ಕೆ ನೆಡುಗುದಿ ಪರವಾಗಿ. ಹದಿನಾಲ್ಕು ನಾಲ್ಕು ಇಲ್ಲಿ ಸ್ಕೋರ್ ನೋಡಕ್ ಇಲ್ಲಿ ಕಡಿಮೆ ಯಾಕೆ ಮಾಡಿ ಅವನು ಬಹುಶಃ ಗ್ಯಾಡಿ ಕೂಡ ಸುಳಿ ಬಂಗಾರ ಇಲ್ಲ ಯಾರು ಮಾಡ್ಕೊಂಡು ನಾಲ್ಕು ಚೌದಾ ಚಾರ್ ಸ್ಕೋರ್ ಹೇ ಉಪಾಧ್ಯಕ್ಷರಿಂದ ನೂರು ರೂಪಾಯಿ ಹದಿನೈದು ನಾಲ್ಕು ಫಿಫ್ಟೀನ್ ಫೋರ್ ಸರ್ ಮತ್ತೆ ನಡುವುದಿದ್ದಾರೆ ಮೂರ್ ನಂಬರ್ ಜೆರ್ಸಿ ಆಟಗಾರ ಸುಧಿ ಉತ್ತಮವಾಗಿ ದಾಳಿ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ಫುಟ್ಬಾಲ್ನೊಂದಿಗೆ ದಾಳಿ ಮಾಡ್ತಕ್ಕಂತ ಒಂದು ಕ್ಷಮತೆಯನ್ನ ಈ ಎರಡು ನಂಬರ್ ಜೆರ್ಸಿ ಆಟಗಾರ ನಾಗು ನಾಗು ಮತ್ತೊಬ್ಬ ರೈಡ್ ಬಂದಿದ್ದಾರೆ ಸಂತೋಷ್ ಅವರು ಒನ್ ನಂಬರ್ ಜೆರ್ಸಿಯಲ್ಲಿ ಬಂದಿರುವಂತ ರೈಡರ್ ನೆಡುಗುಂದೆ ಅಂದ ಸಂತೋಷ್ ನೋಡೋಣ ಔಟ್ ಸ್ಕೋರ್ ಮುಚ್ಚು 24-6 24 ಕೊಲ್ಹಾಪುರ್ 6 ನೆಡುಗುಂದಿ 24 ಸಾರಿ 26-7 ನಿರ್ಣಾಯಕರ ಉತ್ತಮ ನಿರ್ಣಾಯಕ್ಕೆ ಜ್ಯೋತಿಮಾಲ್ಗೂರು ಸಾವಿರ ಅವರಿಗೆ ಜ್ಯೋತಿಮಾಣಿ ಅವರು ನೂರು ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಡಿಎಸ್ಎಸ್ ತಂಡದ ಒಬ್ಬ ಉಪಾಧ್ಯಕ್ಷ ತಾಲೂಕಾ ಉಪಾಧ್ಯಕ್ಷರಾದಂತಹ ಜ್ಯೋತಿಮಾಣಿ ಅವರು 11-27 ಉತ್ತಮ ದಾರಿ ಮಾಡ್ತಾ ಇದ್ದಾರೆ ನಡುಗುದಿದ್ದಾರೆ ಆಟಗಾರ ಏಳು ನಂಬರ್ ಜೆರ್ಸಿ ಆಟಗಾರ 11-28 ಕೊನೆಯ ಐದು ನಿಮಿಷ ಲಾಸ್ಟ್ 5 ಮಿನಿಟ್ಸ್ ಕೊನೆಯ ಐದು ನಿಮಿಷ ಈ ಎರಡನೇ ಸೆಮಿಫೈನಲ್ ಪಂದ್ಯದ ಕೊನೆಯ ಐದು ನಿಮಿಷ ರೋಚಕ
ಪಂದ್ಯ ನಡೀತಾ ಇದೆ. ಅತ್ಯುತ್ತಮವಾದಂತಹ ಕ್ರೀಡಾಪಟುಗಳನ್ನು ಇಲ್ಲಿ ಕಾಣಬಹುದು. ಕೊಲ್ಲಾಪುರ ಹಾಗೂ ಕರ್ನಾಟಕ ತಂಡದ ಆಟಗಾರರು ಜ್ಯೋತಿಮಣಿ ಅವರಿಂದ 100 ರೂಪಾಯಿ ಕಾಣಿಕೆ. ಉತ್ತಮ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಗುರ್ ಸರ್ ಅವರು. ಮೂರು ಅಂಕ ನೆಡಗುಲಿ ತಂಡಕ್ಕೆ ಉತ್ತಮವಾದಂತ ಉತ್ತಮವಾದಂತ ಮುನ್ನಡೆಯನ್ನ ಕೊಲ್ಲಾಪುರ ತಂಡ ಈಗಾಗಲೇ ಹಿಡಿಗಲ್ ಡ್ಯಾಮ್ ತಂಡ ಫೈನಲ್ ಗೆ ಪ್ರವೇಶ ಮಾಡಿದೆ. ಕಾದು ನೋಡಬೇಕು ಈ ಒಂದು ಪಂದ್ಯದಲ್ಲಿ ಯಾವ ಲಾಸ್ಟ್ 2 ಮಿನಿಟ್ಸ್ ಉತ್ತಮವಾದಂತ ಅಂಕಗಳು ಡಬಲ್ ಅಂಕ ಮಾತ್ರ 14 ಕೊಲ್ಲಾಪುರ ಪರವಾಗಿ ಉತ್ತಮವಾದಂತ